ನಾವು ಹೋರಾಟ ಮಾಡೋದಕ್ಕೆ ಈ ದೇಶದ ಪ್ರಧಾನಮಂತ್ರಿ ಕಾಯ್ದೆನ ವಾಪಸ್ ತಗೊಂಡ್ಕೊಳ್ತೀವಿ. ಆದ್ರೆ ಇಲ್ಲಿ ಕಾಯ್ದೆ ವಾಪಸ್ ತೆಗೆದುಕೊಂಡಿಲ್ಲ. ಅದನ್ನೇ ನಿನ್ನೆ ಬಂದು ಬೇರೆ ಬೇರೆ ಲೀಡರ್ಗಳೆಲ್ಲ ಬಂದು ಮಾತಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಆ ಕಾಯ್ದೆ ಅಡಿಯಲ್ಲಿ ತಿರುಗಾ ಇಲ್ಲಿ ಕಾಯ್ದೆ ಮಾಡಿದ್ರು, ಇಲ್ಲಿ ಮಾತ್ರ ವಾಪಸ್ ಸೇರಿಕೊಂಡಿಲ್ಲ, ಅಲ್ಲಿ ಮಾಡಿದ್ದಾರೆ. ಅದು ಸ್ಟೇಟ್ ಸಬ್ಜೆಕ್ಟ್ ಅದು. ಸೊ ಇದರಿಂದ ರೈತರನ್ನ ರೈತರ ಪರವಾಗಿ ಧ್ವನಿ ಎತ್ತಂತ ಏನು ಈ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ, ಆ ಪಕ್ಷದ ಧ್ವನಿನ ಅಡಗಿಸಲಿಕ್ಕೆ ಇಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾರೇ ಆಗಿರ್ಲಿ, ನಾವೇ ಇದನ್ನ ಬೆಳಕಿಗೆ ತಂದಿದ್ದು. ಪ್ರಿಯಾಂಕಾ ಖರ್ಗೆ ಅವರೇ ಫಸ್ಟ್ ಮಾಡಿದ್ರು. ಯಾರು ಏನ್ ಮಾಡಿದಾರೋ, ಯಾರ ಹತ್ರ ಭೇಟಿ ಮಾಡಿದಾರೋ, ಯಾರು ಅವ್ರು ಏನ್ ಮಾಡ್ತಾರೆ, ನೇರವಾಗಿ ಹೋಮ್ ಮಿನಿಸ್ಟ್ರಿ ಜೊತೆ ಯಾರೋ ಸಂಬಂಧ ಇಟ್ಕೊಂಡಿದ್ದ ಇದನ್ನ ಫೋಟೋಗ್ರಾಫ್ಸ್ ಮತ್ತೊಂದೆಲ್ಲ ಕೂಡ ಎಲ್ಲ ಬಂದಿದೆ. ಅವ್ರ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಾಗಿದೆ ಅಂತ ಬಂದಿದೆ. ಪೊಲೀಸ್ ಅವರೇ ಪ್ರಿಮಿನಲ್ ಇನ್ಕ್ವೈರಿ ಮಾಡ್ತಾ ಇದಾರೆ. ಇದು 52,000 ಜನ ಯಾರು ಪರೀಕ್ಷೆ ಬರ್ದಿದ್ರೆ ಅವರೆಲ್ಲರೂ ಕೂಡ ಅನ್ಯಾಯ ಆಗಿದೆ. 50 ಲಕ್ಷದಿಂದ 75 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ ಬೇಕಾದಷ್ಟೆಲ್ಲ ಮಾಹಿತಿ ಅದು ಜಾರ ಆಗ್ತದೆ. ಇದೊಂದು ಭ್ರಷ್ಟ. ಪ್ರತಿಯೊಂದರಲ್ಲೂ ಕೋವಿಡ್ ಬೆಡ್ಡಿಂದ ಹಿಡಿದು ಕೋವಿಡ್ ಔಷಧಿಯಿಂದ ಹಿಡಿದು ನೇಮಕಾತಿಯಿಂದ ಹಿಡಿದು ಪರ್ಸೆಂಟೇಜಿಂದ ಹಿಡಿದು ಮಠದಿಂದ ಹಿಡಿದು ಕಸ ಗುಡಿಸಿದ್ದರಿಂದ ಹಿಡಿದು ಬೆಂಗಳೂರು ಕಾರ್ಪೊರೇಷನ್ ಗಾರ್ಬೇಜ್ ಇಂದ ಹಿಡಿದು ಎಲ್ಲದರಲ್ಲೂ ಕಮಿಷನ್ ಲಂಚ. ಯಾರೇ ಆಗಿರ್ಲಿ, ನಾವೇ ಇದನ್ನ ಬೆಳಕಿಗೆ ತಂದಿದ್ದು. ಪ್ರಿಯಾಂಕಾ ಖರ್ಗೆ ಅವರೇ ಫಸ್ಟ್ ಮಾಡಿದ್ರು. ಯಾರು ಏನ್ ಮಾಡಿದಾರೋ, ಯಾರ ಹತ್ರ ಭೇಟಿ ಮಾಡಿದಾರೋ, ಯಾರು ಅವ್ರು ಏನ್ ಮಾಡ್ತಾರೆ, ನೇರವಾಗಿ ಹೋಮ್ ಮಿನಿಸ್ಟ್ರಿ ಜೊತೆ ಯಾರೋ ಸಂಬಂಧ ಇಟ್ಕೊಂಡಿದ್ದ ಇದನ್ನ ಫೋಟೋಗ್ರಾಫ್ಸ್ ಮತ್ತೊಂದೆಲ್ಲ ಕೂಡ ಎಲ್ಲ ಬಂದಿದೆ. ಅವ್ರ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಾಗಿದೆ ಅಂತ ಬಂದಿದೆ. ಪೊಲೀಸ್ ಅವರೇ ಪ್ರಿಮಿನಲ್ ಇನ್ಕ್ವೈರಿ ಮಾಡ್ತಾ ಇದಾರೆ. ಇದು 52,000 ಜನ ಯಾರು ಪರೀಕ್ಷೆ ಬರ್ದಿದ್ರೆ ಅವರೆಲ್ಲರೂ ಕೂಡ ಅನ್ಯಾಯ ಆಗಿದೆ. 50 ಲಕ್ಷದಿಂದ 75 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ ಬೇಕಾದಷ್ಟೆಲ್ಲ ಮಾಹಿತಿ ಅದು ಜಾರ ಆಗ್ತದೆ. ಇದೊಂದು ಭ್ರಷ್ಟ. ಪ್ರತಿಯೊಂದರಲ್ಲೂ ಕೋವಿಡ್ ಬೆಡ್ಡಿಂದ ಹಿಡಿದು ಕೋವಿಡ್ ಔಷಧಿಯಿಂದ ಹಿಡಿದು ನೇಮಕಾತಿಯಿಂದ ಹಿಡಿದು ಪರ್ಸೆಂಟೇಜಿಂದ ಹಿಡಿದು ಮಠದಿಂದ ಹಿಡಿದು ಕಸ ಗುಡಿಸಿದ್ದರಿಂದ ಹಿಡಿದು ಬೆಂಗಳೂರು ಕಾರ್ಪೊರೇಷನ್ ಗಾರ್ಬೇಜ್ ಇಂದ ಹಿಡಿದು ಎಲ್ಲದರಲ್ಲೂ ಕಮಿಷನ್ ಲಂಚ.